ನಿಮ್ಮ ಪವರ್ ಟಿವಿ ನಡೆಸ್ತಾ ಇರುವ ಅತಿ ದೊಡ್ಡ ಚುನಾವಣಾ ಪೂರ್ವ ಸಮೀಕ್ಷೆ ಕಾಲ್ ಮಾಡಿ ವೋಟ್ ಮಾಡಿ ಅಭಿಯಾನಕ್ಕೆ ಭರ್ಜರಿ ರೆಸ್ಪಾನ್ಸ್ ಸಿಗ್ತಾ ಇದೆ। ಈ ದಿನದ ಎರಡನೇ ಕ್ಷೇತ್ರ ಮೊಳಕಾಲ್ಮೂರು ವಿಧಾನಸಭಾ ಕ್ಷೇತ್ರ। ಮೊಳಕಾಲ್ಮೂರು ವಿಧಾನಸಭಾ ಕ್ಷೇತ್ರದ ಚುನಾವಣಾ ಪೂರ್ವ ಸರ್ವೆ ಮಧ್ಯಾಹ್ನ 2 ಗಂಟೆಯಿಂದ ಆರಂಭ ಆಗಿದೆ। ಸತತವಾಗಿ 2 ಗಂಟೆಯಿಂದಲೂ ಕೂಡ ಪವರ್ ಟಿವಿಗೆ ಕರೆಗಳ ಮಹಾಪೂರವೇ ಬಂದಿದೆ। ಸತತವಾಗಿ ಕರೆ ಬರ್ತಾ ಇದೆ। तम नेच्चिन आय्केयन्न तिळिस्ता इद्दारे पवर् टिविय ई समीक्षेगे मतदाररु निरंतर करेगळु बर्ता इदे। नम्म एक्सिक्यूटिव्गळु कूड निरंतरवागि बिझी इद्दारे। ई नडुवे नेर नेर पैपोटियिंद ई समीक्षे सागता इदे। बहळष्टु कुतूहलकर आगिदे, बहळष्टु नेक् टू नेक् फैट इदे। काल माडि वोट माडि ई समीक्षेगे भर्जरी रेस्पान्स सिग्ता इदे। समीक्षे ಯಾವ ರೀತಿಯಲ್ಲಿದೆ, ಈ ಸದ್ಯದ ಟ್ರೆಂಡ್ ಹೇಗಿದೆ, ಯಾರ ಪರವಾಗಿ ಈ ಕ್ಷೇತ್ರದ ಮೊಳಕಾಲ್ಮೂರು ಕ್ಷೇತ್ರದ ಮತದಾರರ ಒಲವು ಇದೆ? ಇವರು ತಮ್ಮ ಹಳ್ಳಿಯಲ್ಲಿ ಸ್ಟೇಷನರಿ ಬಿಸಿನೆಸ್ ಶುರು ಮಾಡಿ ತಿಂಗಳಿಗೆ 2 ಲಕ್ಷ ಸಂಪಾದನೆ ಮಾಡ್ತಾರೆ। ನಿಮ್ಮ ಹಳ್ಳಿಯಲ್ಲೂ ಶುರು ಮಾಡಬೇಕಾ? ಫ್ರೀಡಮ್ ಆಪ್ ಅನ್ನು ಈಗಲೇ ಡೌನ್ಲೋಡ್ ಮಾಡಿ। ಎಲ್ಲ ಅನಾಲಿಸಿಸ್ ಜೊತೆಗೆ ಈ ಸಂದರ್ಭದಲ್ಲಿ ಏನು ನಡೆಯತಾ ಇದೆ ಅನ್ನೋ ಡೀಟೇಲ್ಸ್ ಅನ್ನು ನೀಡುತ್ತಾರೆ ವಿಶೇಷ ಪ್ರತಿನಿಧಿ ಹಿರಿಯ ಸಹೋದ್ಯೋಗಿ ಅರುಣ್ ಲೈವಲ್ ಜಾಯಿನ್ ಆಗಿದ್ದಾರೆ। ಅರುಣ್, ಬಹಳ ಕುತೂಹಲಕಾರಿಯಾದಂತ ಕ್ಷೇತ್ರ, श्रीरामुलु स्पर्धेयिंद कळेद बारी रंगेरिदंत क्षेत्र ई बारी याव रीतियल्लि इदे, क्षेत्रदल्लि कावु याव रीति चुनावणा कण रंगेरिदे, नम्म ई समीक्षेगे याव रीति रेस्पान्स इदे? अरुण, यस प्रणोत, ಮೊಳಕಾಲ್ಮೂರು क्षेत्र हेसरल्ले हेळ्ता इदे नोडि, ಮೊಳಕಾಲು ಮೂರು अंत। नावू कूड ई क्षेत्रदल्लि त्रिकोण स्पर्धे आगबहुदु अन्नुवंत निरीक्षेयन्न इट्कोंडिद्वी। मध्याह्न समीक्षे आरंभवादागिनिंद नावू कूड ಬಿಜೆಪಿ ಕಾಂಗ್ರೆಸ್ ಹಾಗೂ ಜೆಡಿಎಸ್ ಪರವಾಗಿ ಜನ ತಮ್ಮ ಅಭಿಪ್ರಾಯಗಳನ್ನು ಹೇಳಬಹುದು ಅಂತ ಅನ್ಕೋತಾ ಇದ್ವಿ। ಅದು ಕೂಡ ಹೇಳಿ ಕೇಳಿ ಕಳೆದ ಬಾರಿ 2018ರಲ್ಲಿ ಬಿ ಶ್ರೀರಾಮುಲು ಜಯಗಳಿಸಿದಂಥ ಕ್ಷೇತ್ರ ಮೊಳಕಾಲ್ಮೂರು। ಬಳ್ಳಾರಿಯನ್ನು ಬಿಟ್ಟು ಮೊಳಕಾಲ್ಮೂರಿಗೆ ಬಂದಿದ್ದಂಥ ಶ್ರೀರಾಮುಲುಗೆ ಮರುಜನ್ಮ ಕೊಟ್ಟಿದ್ದಂಥ ಕ್ಷೇತ್ರ ಇದೇ ಮೊಳಕಾಲ್ಮೂರು। ಅದು ಆರಂಭದಲ್ಲಿ ಮೊಳಕಾಲ್ಮೂರಿಗೆ ಶ್ರೀರಾಮುಲು ಅವರು ಬಂದಾಗ ವಿಪರೀತ ವ್ಯಾಪಕವಾದ ವಿರೋಧ ವ್ಯಕ್ತವಾಗಿತ್ತು। ಶ್ರೀರಾಮುಲು ಅವರು ಬಟ್ಟೆ ಹರಿದಾಕಿದ್ರು ಜನ, ಆದರೂ ಕೂಡ ಇಡೀ ಮೊಳಕಾಲ್ಮೂರು ಕ್ಷೇತ್ರದಲ್ಲಿ ಹೆಚ್ಚಿನ ಸಂಖ್ಯೆಯಲ್ಲಿರುವ ನಾಯಕ ಸಮುದಾಯದ ವಾಲ್ಮೀಕಿ ನಾಯಕ ಸಮುದಾಯದ ಜನ ಶ್ರೀರಾಮುಲು ಅವರನ್ನು ಬೆಂಬಲಿಸಿದರು। ಇವತ್ತು ರಾಜ್ಯದಲ್ಲಿ ನಾವು ವಾಲ್ಮೀಕಿ ನಾಯಕ ಸಮುದಾಯದ ಪ್ರಶ್ನಾತೀತ ನಾಯಕರು ಅನ್ನಿಸ್ಕೊಂಡಿರುವಂಥ ಶ್ರೀರಾಮುಲು ಅವರಿಗೆ ಪಟ್ಟವನ್ನು ಕೊಟ್ಟಿದ್ದರು ಮೊಳಕಾಲ್ಮೂರಿನ ಜನ। ಇವತ್ತು ಕೂಡ ನಾವು ಅದೇ ಅನ್ಕೋತಾ ಇದ್ವಿ, ಶ್ರೀರಾಮುಲು ಅವ್ರ ಪರವಾಗಿ ಏನಾದ್ರು ಹೆಚ್ಚಿನ ಓಟ್ಗಳು ಬರ್ಬೋದಾ, ಜನ ಅವ್ರ ಪರವಾಗಿ ಹೆಚ್ಚಿನ ಅಭಿಪ್ರಾಯ ಹೇಳ್ಬೋದಾ ಅಂತ. ಆದರೆ ನಮ್ಮ ನಿರೀಕ್ಷೆ ಯಾಕೋ ಆ ರೀತಿ ಆಗ್ತಾ ಇಲ್ಲ, ನಿರೀಕ್ಷೆಯಂತೆ ಕಾಲಗಳು ಬರ್ತಾ ಇಲ್ಲ। ಬದಲಾಗಿ ಆಶ್ಚರ್ಯ ಆಗುತ್ತೆ, ಹೇಳಿ ಕೇಳಿ ಶ್ರೀರಾಮುಲು ಮೊಳಕಾಲ್ಮೂರು ಬಿಟ್ಟು ವಾಪಸ್ ಬಳ್ಳಾರಿಗೆ ಹೋಗ್ತಾರೆ ಅನ್ನುವಂಥ ಮಾತುಗಳು ಕೇಳಿ ಬರ್ತಾ ಇದೆ। ಹಾಗಾಗಿ ಈಗ ಕಾಲಗಳು ಬರ್ತಾ ಇವೆ, ಕಾಲಗಳು ಬರ್ತಿರುವಂಥ ಸಂಖ್ಯೆಲೇನು ಕಡಿಮೆ ಆಗಿಲ್ಲ, ಮಹಾಪೂರವೇ ಹರಿದು ಬಂದಷ್ಟು ಕಾಲಗಳು ಬರ್ತಾಯಿವೆ। ನೀವು ನೋಡ್ತಾ ಇದ್ದೀರಾ, ಒಂದೇ ಸಮ ರಿಸೀವ್ ಮಾಡ್ತಾ ಇದ್ದಾರೆ ನಮ್ಮ ಎಕ್ಸಿಕ್ಯೂಟಿವ್ಗಳೆಲ್ಲ। ಇರುವ 28 ಫೋನ್ಗಳಲ್ಲೂ ಕೂಡ ಏಕಕಾಲಕ್ಕೆ ಕರೆಗಳ ಮೇಲೆ ಕರೆಗಳು ಬರ್ತಲೇ ಇದೆ, ನಿರಂತರವಾಗಿ ಸ್ವೀಕಾರ ಮಾಡ್ತಿದ್ದಾರೆ। ಇಷ್ಟೊಂದೆಲ್ಲ ಕರೆಗಳು ಬರ್ತಿರೋದು ನೋಡಿ ಯಾರಿಗಿರ್ಬೋದು, ಯಾರ ಪರವಾಗಿ ಮೊಳಕಾಲ್ಮೂರಿನ ಮತದಾರ ತನ್ನ ಒಂದು ಭರವಸೆಯನ್ನು ವ್ಯಕ್ತಪಡಿಸ್ತಾ ಇದ್ದಾನೆ? ಆಶ್ಚರ್ಯ ಆಗುತ್ತೆ, ನಿಮ್ಗೆ ಖಂಡಿತ ಆಶ್ಚರ್ಯ ಆಗುತ್ತೆ। ನಾಯಕನಾಗಿ ಹೊರಹೊಮ್ಮಿರುವಂಥ ಸಚಿವರೂ ಆಗಿರುವಂಥ ಶ್ರೀರಾಮುಲು ಪರವಾಗಿ ಹೆಚ್ಚಿನ ಓಟುಗಳು ಬರ್ತಾ ಇಲ್ಲ। ಈಗ ನೋಡಿದ್ರೆ ಜನ ಕಳೆದ ಬಾರಿ ಪಕ್ಷೇತರ ಅಭ್ಯರ್ಥಿಯಾಗಿ ಸ್ಪರ್ಧೆ ಮಾಡಿದ್ರಲ್ಲ, ಈ ಬಾರಿ ಕಾಂಗ್ರೆಸ್ ಟಿಕೆಟ್ಗೋಸ್ಕರ ಕಾಯ್ತಾ ಇದ್ದಾರಲ್ಲ ತಿಪ್ಪೇಸ್ವಾಮಿ ಅವ್ರ ಪರ ಹೆಚ್ಚಿನ ಒಂದು ಜನ ಒಲವು ವ್ಯಕ್ತಪಡಿಸ್ತಾ ಇರೋದು ನಂಗೆ ಕಂಡು ಬರ್ತಾ ಇದೆ, ಆಶ್ಚರ್ಯ ಆಗುತ್ತೆ। ಹಾಗಿದ್ದು ಕೂಡ ಹೋಗಲಿ, ಜೆ ಡಿ ಎಸ್ ಇಂದಾರು ಏನಾದ್ರು ಹೆಚ್ಚಿನ ಮತಗಳು ಬರುತ್ತಾ ನಿರೀಕ್ಷೆ ಇತ್ತು, ಯಾಕಂತಂದರೆ ಹೇಳಿ ಕೇಳಿ ಚಿತ್ರನಟ ಶಶಿಕುಮಾರ್ ಇದೇ ಜೆ ಡಿ ಎಸ್ನಿಂದ ಅಭ್ಯರ್ಥಿ ಆಗ್ತಾರೆ ಮೊಳಕಾಲ್ಮೂರಿನಿಂದ ಅಂತ ಹೇಳಲಾಗ್ತಾ ಇದೆ। ಹಾಗಾಗಿ ಜನ ಜೆ ಡಿ ಎಸ್ಗೆ ಏನಾದ್ರು ತಮ್ಮ ಒಂದು ಒಲವನ್ನು ವ್ಯಕ್ತಪಡಿಸ್ಬೋದು ಅನ್ನೋ ನಿರೀಕ್ಷೆ ಇತ್ತು, ಆದರೆ ಆ ನಿರೀಕ್ಷೆ ಕೂಡ ಸರಿಯಾಗಿ ಈಡೇರ್ತಾ ಇಲ್ಲ। ಜೆ ಡಿ ಎಸ್ ಪರವಾಗಿ ಜನ ಹೆಚ್ಚಿನ ಒಲವನ್ನು ವ್ಯಕ್ತಪಡಿಸ್ತಾ ಇಲ್ಲ ಇನ್ನೂ, ಯಾಕಂದರೆ ಇನ್ನೂ ಟಿಕೆಟ್ ಕನ್ಫರ್ಮ್ ಆಗಬೇಕಲ್ಲ। ಮತ್ತೊಂದು ಕಡೆ ಬಿ ಜೆ ಪಿ ಅಭ್ಯರ್ಥಿನೂ ಅಷ್ಟೇ, ಶ್ರೀರಾಮುಲುಗೆ ಹೆಚ್ಚಿನ ಒಂದು ಒಲವು ವ್ಯಕ್ತ ಆಗದೇ ಇದ್ದರೂ ಕೂಡ ಪ್ರಕಾಶ್ ಅನ್ನುವಂಥವರು ಬಿ ಜೆ ಪಿ ಅಭ್ಯರ್ಥಿ ಆದರೆ ನಮ್ಮ ಮತ ಅವ್ರಿಗೆ ಅಂತ ಹೇಳಿ ಮಾಡ್ತಾ ಇರೋವಂಥವ್ರು, ವೋಟ್ ಮಾಡ್ತಿರೋರ ಸಂಖ್ಯೆ ಕೂಡ ಜಾಸ್ತಿ ಇದೆ। ನೋಡಬೇಕು, ಸಂಜೆವರೆಗೂ ಕಾದು ನೋಡೋಣ, ಯಾರ ಪರವಾಗಿ ಮೊಳಕಾಲ್ಮೂರಿನ ಮತದಾರರು ತಮ್ಮ ಒಂದು ಅಭಿಪ್ರಾಯವನ್ನು ವ್ಯಕ್ತಪಡಿಸ್ತಾರೆ, ಯಾರಿಗೆ ಗೆಲುವು ಯಾರಿಗೆ ಸೋಲು ಸಮೀಕ್ಷೆಯಲ್ಲಿ ತಿಳಿದು ಬರುತ್ತೆ। ಸಂಜೆವರೆಗೂ ನಾವು ಅದಕ್ಕೆ ಕಾದು ನೋಡಬೇಕಾಗಿದೆ ಪ್ರಣೋತ್। ಇವರು ತಮ್ಮ ಹಳ್ಳಿಯಲ್ಲಿ ಸ್ಟೇಷನರಿ ಬಿಸ್ನೆಸ್ ಶುರು ಮಾಡಿ ತಿಂಗಳಿಗೆ 2 ಲಕ್ಷ ಸಂಪಾದನೆ ಮಾಡ್ತಾರೆ ನಿಮ್ಮ ಹಳ್ಳಿಯಲ್ಲೂ ಶುರು ಮಾಡಬೇಕಾ ಫ್ರೀಡಮ್ ಆಪ್ ಅನ್ನು ಈಗಲೇ ಡೌನ್ಲೋಡ್ ಮಾಡಿ